ಪಿಚ್ಚರ್ ನಾನು ಅಶಿಕ್. ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಮೇನ್ಲಿ ಕಾಟರ ನ್ಯೂಸಿಗೆ, ಹಾಗೇನೆ ಈ ಕಡೆ ಸಲಾರ್ ನ್ಯೂಸಿಗೆ. ಮಧ್ಯದಲ್ಲಿ ಅಂತ ಹೇಳ್ತಿದ್ದೀನಿ ಅಂತ ಏನಿತರ ಹೇಳ್ತೀನಿ ಅಂತ ಅನ್ಕೋಬಿಡಿ. ಕಾಂತಾರ ಚಾಪ್ಟರ್ 1, ಕಾಂತಾರ 2 ಅಂತ ಹೇಳೋದು ಬಿಡಿ, ಚಾಪ್ಟರ್ 1 ಯಾಕೆ ಇದೊಂದು ಪ್ರೀಕ್ವಲ್ ಆಗಿರುವಂಥದ್ದು. ನಾವೀಗ ನೋಡೋಕೆ ಹೊರಟಿರುವಂಥ ವರ್ಷನ್ ಏನಿದೆ ಅದು ಅದ್ಭುತವಾಗಿರುವಂಥ ವರ್ಷನ್. ನೋಡಿ ಈ ಮೂವಿ ಏನಿದೆ, ನೀವು ಕಾಂತಾರ ಏನು ನೋಡೋಕೆ ಹೊರಟಿದ್ರೆ ಚಾಪ್ಟರ್ 1 ಯಾರ ಇನ್ಸ್ಪಿರೇಷನ್ ಅಂತ ಹೇಳಲ್ಲ. ನಮ್ಮ ಮ್ಯಾಂಗ್ಳೂರ್ ಅವರ ಒಂದು ಟ್ಯಾಲೆಂಟ್ ಏನು ಅಂದರೆ, ಅಂದರೆ ದಕ್ಷಿಣ ಕನ್ನಡ ಟ್ಯಾಲೆಂಟ್ ಏನು ಅಂದರೆ, ಅವರ ಸ್ವಂತವಾಗಿ ಏನಾದ್ರು ಒಂದು ಕ್ರಿಯೇಟ್ ಮಾಡೋಕೆ ನೋಡ್ತಾರೆ. ಆದರೆ ಇನ್ಸ್ಪಿರೇಷನ್ ಬರಲ್ಲ ಅಂತೇನಿಲ್ಲ, ಯಾರ್ದು ಇನ್ಸ್ಪಿರೇಷನ್ ತೊಗೊಳಲ್ಲ ಅಂತೇನಿಲ್ಲ. ರಾಜಮೌಳಿ ಅವರ ಬಾಹುಬಲಿ ಫಿಲ್ಮ್ ನೋಡಿ, ಅವರು ಸ್ವತಃ ಅವ್ರ ಬಾಯಲ್ಲೇ ಹೇಳಿದರು ಈ ಎಪಿಕ್ ಅಂದರೆ ಈ ಥರ ಕ್ರಿಯೇಟ್ ಮಾಡಬೇಕು ಅಂತ. ಸಿ, ಅದೇ ಜಾನರಲ್ಲಿ ತೆಗಿತಾರೆ ಅಂತಲ್ಲ, ಇದು ತುಂಬಾ ಡಿಫ್ರೆಂಟ್ ಇದೆ ಅದಕ್ಕೂ ಇದಕ್ಕೂ. ಆದರೂ ಕೂಡ ಅವರು ಪ್ರೀಕ್ವೆಲ್ ತೆಗಿಯೋದಕ್ಕೆ ಇಷ್ಟು ಎಕ್ಸೈಟ್ಮೆಂಟಲ್ಲಿ ಹಾಕಿದ್ದಾರೆ ಅಂದರೆ, ಅವ್ರಿಗೆ ಗೊತ್ತು ಅವ್ರು ಏನು ಮಾಡೋಕೆ ಹೊರಟಿದ್ದಾರೆ ಅಂತ. ನಿಜ ಹೇಳ್ತೀನಿ, ಇಟ್ ವಾಸ್ ಎಪಿಕ್. ಸ್ಯಾಂಡಲ್ವುಡ್ ಅನ್ನೋದೇ ಮರ್ತೋಗ್ತೀರಾ ಅಂದರೆ, ಸ್ಯಾಂಡಲ್ವುಡ್ ಇಂದ ಈ ಥರದ ಒಂದು ಕ್ರಿಯೇಷನ್ ಬರುತ್ತೆ ಅಂತ ಯಾರಾದರೂ ಯೋಚನೆ ಮಾಡಿದ್ರ? ಲೈಕ್ ಓಕೆ, ಸಿ, ನಾನು ಯಾಕೆ ಈ ಥರ ಮಾತಾಡ್ತಿದ್ದೀನಿ ಅಂದರೆ, 100 crore ಬಜೆಟ್ ಹಾಕಿದ್ದಾರೆ ಅಂದರೆ ಬಾಹುಬಲಿ ಎಲ್ಲರೂ ರಿಮೈಂಡ್ ಮಾಡ್ತಾನೆ ಇದ್ದಾರೆ. ಅದು ಫಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಆಗಿರುವಂಥದ್ದು. ಸೊ ಎಲ್ಲ ಅದನ್ನು ಯೋಚನೆ ಮಾಡಲೇಬೇಕಾಗುತ್ತೆ. ಆ ಥರದೊಂದು ಎಪಿಕ್ ಹೊಂಬಾಳೆ ಫಿಲ್ಮ್ಸಿಂದ ಬರಲೇಬೇಕಲ್ಲ, ಅದಕ್ಕೆ ಇನ್ನು ಯಾರ ಕೈಲಿ ಸಪೋರ್ಟ್ ತೊಗೊಳಕಾಗುತ್ತೆ? ರಿಷಬ್ ಶೆಟ್ಟಿ ಅವ್ರ ಕೈಲಿ ಮಾತ್ರನೇ ತೊಗೊಳಕಾಗುವಂಥದ್ದು. ಅದೇ ಒಂದು ಯೋಚನೆಯಲ್ಲಿ ಇಟ್ಕೊಂಡು ಈ ಮೂವಿನ ಮಾಡ್ತಿರುವಂಥದ್ದು. ಆದರೆ ಇವರು ಜಸ್ಟ್ ಪರ್ಸನಲಿ ಈ ಮೂವಿನ ಮಾಡ್ತಿರುವಂಥ ರಿಷಬ್ ಶೆಟ್ಟಿ ಅವರು ಯಾವುದೇ ಒಂದು ಮೂವಿನ ಇನ್ಸ್ಪಿರೇಷನ್ ಆಗಲಿ ಅದರದ್ದಾಗಲಿ ಆ ಥರ ಏನೂ ಇಲ್ಲ. ಇವ್ರ ಪರ್ಸನಲ್ ಒಪಿನಿಯನ್ ಏನಂದರೆ, ನಾನು ನನ್ನ ಇಷ್ಟಕ್ಕೆ ಯಾರ ಜೊತೆನೂ ಕೊಲಾಬ್ರೇಷನ್ ಮಾಡಿದ್ದೇನೆ, ಕೊಲಾಬ್ರೇಷನ್ ಮಾಡಿ ಎಲ್ಲ ಮಣ್ತಿಂದ ಹೋಗಿದ್ದು ಇದೆ. ಸೊ ನನ್ನ ಯಾರು ಏನು ಡಿಸ್ಟರ್ಬ್ ಮಾಡಬೇಡಿ, ನನ್ನ ಪಾಡಿಗೆ ನನ್ನ ಸಿನಿಮಾ ಏನಿದೆ ಅದನ್ನು ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಇವರ ಒಂದು ಆ್ಯಟಿಟ್ಯೂಡಲ್ಲಿ ಹೇಳಿದ್ದಾರೆ. ಆ್ಯಟಿಟ್ಯೂಡ್ ಅಂತಲ್ಲ, ಇಟ್ಸ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್. ಯಶ್ ಅವರೇ ಹೇಳಿದ್ದಾರೆ ಒಂದು ಏನಾದರೂ ಒಂದು ಆ್ಯಟಿಟ್ಯೂಡ್ ಇದೆ ಅದು ಇಟ್ಸ್ ಇನ್ ಅ ಪಾಸಿಟಿವ್ ವೇ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಅದು ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತಂದರೆ. ಅದೇ ರೀತಿ ನಾನು ಏನಾಗ ಹೇಳ್ಕೊಟ್ಟಿದ್ದೀನಿ ಅಂದರೆ, ಕಾಂತಾರ ಏನಿದೆ ಇದೊಂದು ಎಮೋಷನ್, ಸ್ವಂತವಾಗಿ ಒಂದು ಬಂದಿರುವಂಥ ಮೂವಿ ಆಗಿರುವಂಥದ್ದು. ಸೊ ಇಲ್ಲಿ ಯಾರ ಒಂದು ಅಡೆತಡೆ ಇರಲ್ಲ ಯಾವುದೇ ಕಾರಣಕ್ಕೂ. ಅದೊಂದೇ ಅಡ್ವಾನ್ಸ್ ಎಪಿಕ್ ವರ್ಷನ್ ಅಲ್ಲಿ ಬರ್ತಿದ್ರೆ, ಯಾಕೆಂದ್ರೆ ನೋಡಿ ನಾವೀಗ ನಾರ್ಮಲ್ ಹ್ಯೂಮನ್ಸ್, ಹಿಂದೆ ಏನಾದ್ರು ಒಂದು ಘಟನೆ ನಡೆದಿದ್ರೆ ಅಲ್ವಾ ಈಗಲೂ ಅದ್ರ ಪವರ್ ಇರುವಂಥದ್ದು, ಅದ್ರ ಪ್ರಿಕ್ವೆಲ್ಲೇ ತೋರಿಸಿ ಕೊಟ್ಟಿರುವಂಥದ್ದು. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ಡಿಸೆಂಬರಿಗೆ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ಇದು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಈಗ ಕಾಟೆರ ವಿಷಯಕ್ಕೆ ಬರೋದಾದ್ರೆ, ಡಿಸೆಂಬರ್ 29ಗೆ ರಿಲೀಸ್ ಮಾಡಬೇಕು ಅಂತ ಮೂವಿ ಟೀಮ್ ಅವರು ತುಂಬಾ ಪುಷ್ ಮಾಡ್ತಿದ್ದಾರೆ. ಹಾಗಾದರೆ ಪ್ರಮೋಷನ್ ವಿಷಯದಲ್ಲಿ ತುಂಬಾ ಹಿಂದೆ ಇದ್ದಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಿ, ನಾನು ಲಾಸ್ಟ್ ವೀಡಿಯೋ ಹೋಗೋಣ ತುಂಬಾ ಹಿಂದಿನ ವೀಡಿಯೋದಲ್ಲಿ ಎಲ್ಲರೂ ಅಕ್ಟೋಬರಿಗೆ ರಿಲೀಸ್ ಆಗುತ್ತೆ ಅಂದರು, ಎಲ್ಲರೂ ಫೆಬ್ರವರಿಗೆ ರಿಲೀಸ್ ಆಗುತ್ತೆ ಅಂದರು. ಆದರೂ ಕೂಡ ನಾನು ಮಾತ್ರ ಒಂದೇ ವಿಷಯದಲ್ಲಿ ಸ್ಟಕ್ ಆಗಿದ್ದೆ, ಇಲ್ಲ ಗುರು ಡಿಸೆಂಬರಿಗೆ ರಿಲೀಸ್ ಆಗುತ್ತೆ ಅಂತ. ಯಾವಾಗ ಸ್ವಲ್ಪ ಚೇಂಜಸ್ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಯಿತು, ಆಗ ನಾನು ಅಂದೆ ಓಕೆ ಓಕೆ ಫೆಬ್ರವರಿಲಿ ಅಂತ. ಅಲ್ಲಿವರೆಗೂ ಕಮೆಂಟರ್ಸ್ ಎಲ್ಲ ಬೈತಾ ಇದ್ದಾರೆ, ಇಲ್ಲ ಬ್ರೋ ಅಕ್ಟೋಬರಿಗೆ ಬರುತ್ತೆ, ನಿಮಗೆ ಗೊತ್ತಿಲ್ಲ ನೀವು ಏನು ಒಟ್ರಾಸಿ ಏನೇನೋ ಮಾತಾಡ್ತಿದ್ದೀರಾ ಹಂಗೆ ಹಂಗೆ ಅಂತ ಹೇಳಬೇಕಾದ್ರೆ, ನಾನು ಓಕೆ ಅಯ್ಯೋ ನನಗೇನು ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿರ್ಬೇಕೇನೋ ಆ ಥರ ಈ ಥರ ಅಂದ್ಕೊಂಡಿದ್ದೆ. ಈಗಲೂ ಕೂಡ ಮೂವಿ ಟೀಮ್ ಪುಷ್ ಮಾಡ್ತಿರೋದು 29th, ಡಿಸೆಂಬರ್ 29ಗೆನೇ ರಿಲೀಸ್ ಮಾಡಬೇಕು ಅಂತ. ಆದರೆ ಮಾಡೋಕೆ ಆಗಲ್ಲ ಅಂತ ನನಗೆ ಅನ್ನಿಸ್ತಿರುವಂಥದ್ದು, ಯಾಕೆ ಗೊತ್ತಾ, ಪ್ರಮೋಷನಲ್ಲಿ ತುಂಬಾ ಹಿಂದೆ ಉಳ್ಕೊಂಡಿದ್ದಾರೆ. ಅಕಸ್ಮಾತ್ ಈಗಲೇ ಅಂದರೆ ಏನು ಡಿಸೆಂಬರ್ 1st ವೀಕಿಗೆ ಸಾಂಗ್ ರಿಲೀಸ್ ಮಾಡಿಕೊಟ್ಟಿದ್ದಾರಲ್ಲ, ಅದಾದಮೇಲೆ ಏನಾದರೂ ತುಂಬ ಅಡ್ವಾನ್ಸ್ ಆಗಿ ಒಂದೇ ಸತಿಗೆ ಹೈಪ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅಫ್ಕೋರ್ಸ್ ಡಿಸೆಂಬರ್ 29ಗೆ ಬಂದೇ ಬರುತ್ತೆ. ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ. ಹಾಗೆಯೇ ಈಗ ಸಲಾರ್ ಡಿಸೆಂಬರ್ 1ಗೆ ಏನು 7:19 PM ಏನು ಟ್ರೈಲರ್ ರಿಲೀಸ್ ಆಗಿಕೊಟ್ಟಿದೆಯಲ್ಲ, ಒಂದೇ ಲ್ಯಾಂಗ್ವೇಜಲ್ಲಿ ಆಗಿರುವಂಥದ್ದು. ಐ ಮೀನ್ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಒಂದೇ ಲ್ಯಾಂಗ್ವೇಜಲ್ಲಿ ಕೊಡ್ತಾರೆ ಗುರು, ಯಾಕೆಂದರೆ ಇವು ಒಂದರಲ್ಲೇ ನ್ಯೂಸ್ ಜಾಸ್ತಿ ಕೌಂಟ್ ಸಿಗುತ್ತೆ. ಹಾಗೇ ಇನ್ನೊಂದು ವಿಷಯ ಏನು ಅಂದರೆ, ಇದು ವರ್ಲ್ಡ್ ವೈಡ್ ಸಿನಿಮಾ ಆಗಿರುವಂಥದ್ದು. ಹಾಗೆಯೇ ಕಾಂತಾರ ಕೂಡ, ಕಾಟೆರ ಬಗ್ಗೆ ಹೇಳೋದಾದರೆ ಇದು ಕಾಂತಾರ ಥರನೇ ಬೆಳೆಯುತ್ತೆ ಅಂತ ನನ್ನ ಅನಿಸಿಕೆ ಆಗಿರುವಂಥದ್ದು. ರೂಟೆಡ್ ಸ್ಟೋರಿನ ತೊಗೊಂಡಿದ್ದಾರೆ, ಅಫ್ಕೋರ್ಸ್ ಎಪಿಕ್ ಇರುತ್ತೆ. ನಾನು ಈ ಮೂರು ಮೂವಿ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಕನ್ನಡ ಮೂವಿ ಅಂತಲೇ ಕನ್ಸಿಡರ್ ಮಾಡಿರುವಂಥದ್ದು. ಸೊ ಏನೋ ಒಂದು ಎಮೋಷನ್, ತುಂಬಾ ಖುಷಿ ಆಗ್ತಿದೆ ಈ ವಿಷಯದಲ್ಲಿ ಇವತ್ತಿನ ಅಪ್ಡೇಟಲ್ಲಿ. ನೋಡಿ ನಿಮಗೆ ಒಂದು ವಿಷಯ ಹೇಳ್ಬಿಡ್ತೀನಿ, ಕನ್ನಡ ಯೂಟ್ಯೂಬರ್ಸಿಗೆ ವ್ಯೂಸ್ ಸಿಗೋದು ತುಂಬಾ ಕಮ್ಮಿ. ಅದೇನಾದರೂ ಕ್ಲಿಕ್ ಬೈಟ್ ಹಾಕ್ಬಿಟ್ಬಿಟ್ಟ ಅಂದರೆ ಅಂದ್ಕೊಳ್ಳಿ, ವ್ಯೂಸ್ ಕಿತ್ಕೊಂಡು ಹೋಗುತ್ತೆ. ಅಲ್ಲಿ ನ್ಯೂಸಲ್ಲಿ ಏನು ನಿಜನೇ ಇರಲ್ಲ. ಆದರೂ ಕೂಡ ನ್ಯೂಸ್ 140K, 150K, 200K, ಕೆಲವೊಂದು 1 million ರೀಚ್ ಆಗಿರುತ್ತೆ, ಅದರಲ್ಲಿ 1% ನಿಜ ಇರಲ್ಲ. ಏನು ಹೇಳ್ತೀರಿ ಹೇಳಿ, ಹಿಂಗಿರ್ಬೇಕಾದ್ರೆ ಅದೇ ಕ್ಲಿಕ್ ಬೈಟ್ಸ್ ಅವರಿಗೆ ಜಾಸ್ತಿ ವ್ಯೂಸ್ ಸಿಗ್ತಿರುವಂಥದ್ದು ಕನ್ನಡದಲ್ಲಿ. ನಾನು ನಿಮಗೆ ಬರ್ಕೊಡ್ತೀನಿ, ಯಾಕೆಂದರೆ ಎಲ್ಲರೂ ತಮ್ನೈಲ್ ನೋಡಿ ಕ್ಲಿಕ್ ಮಾಡ್ತಾರೆ, ಒಳಗಡೆ ಏನಿದೆಯೋ ಇಲ್ಲೋ ಗೊತ್ತಿಲ್ಲ, ತಮ್ನೈಲ್ ಮಾತ್ರ ಸೂಪರ್ ಆಗಿತ್ತೆ ಆಯಿತಾ. ಹಂಗಾಗಿ ಅವ್ರಿಗೇನು ಫೇಸ್ ಏನಿರಲ್ಲ, ಅವ್ರೇನು ಸುಳ್ಳು ಹೇಳಿದ್ರು ನೀವು ಕಮೆಂಟಲ್ಲಿ ಬೈಯೋಕ್ಕೂ ಕೂಡ ಹೋಗಲ್ಲ, ಬೈದರೂ ಕೂಡ ಅವ್ರ ತಲೆನ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಫೇಸೇ ಇಲ್ಲ. ಆದರೆ ನಾವು ಹಂಗಲ್ಲ, ಫೇಸ್ ತೋರಿಸಿ ಹೇಳ್ತೀವಲ್ಲ, ನಾವು ನಿಜನೇ ಹೇಳ್ತೀವಿ. ಕೆಲವ್ರು ಹೆಂಗೆ ಅಂದರೆ, ಬೆಳೆದಿರುವಂಥ ಯೂಟ್ಯೂಬರ್ಸ್ ಬಗ್ಗೆ ಹೇಳೋದಾದರೆ, ಅವ್ರು ಬೆಳೆದಾಗಿದೆ, ಆ ರೇಂಜಿಗೆ ನಾನು ರೀಚ್ ಆಗಬೇಕು ಅಂದರೆ ನಾನು ಇನ್ನೂ ಕಷ್ಟಪಡಬೇಕು, ನನಗೆ ಗೊತ್ತಿದೆ.
ಯಾಕೆಂದ್ರೆ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ 0 ವ್ಯೂವರ್ಸ್ ಇದ್ದಿದ್ದು, ಈಗ ನೀವೆಲ್ಲ ಇದ್ದೀರಾ, ಸೊ ನಿಮ್ ಸಪೋರ್ಟ್ ಇದೆ ಅಂತ ಅನ್ಕೊಂತೀನಿ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟು, ನಿಮ್ ವಿಡಿಯೋ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನಲ್ ಶುರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.